आकाशवाणी ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಕಥೆಯನ್ನು ಆಧರಿಸಿದ ನಾಟಕ ಗೌತಮಿ ಹೇಳಿದ ಕಥೆ ಬಾನುಲಿ ರೂಪ ಎಸ್ಎನ್ ರತ್ನಮ್ಮ ಕೇಳಿ ನಾಟಕ ಗೌತಮಿ ಹೇಳಿದ ಕಥೆ ಶಕುಂತಲೆ ಹೇಗಿದ್ಯಾ ಚೆನ್ನಾಗಿದ್ಯಾ ಎಲ್ಲ ಹೇಳ್ತೀನಿ ಆ ನದಿ ದಡದಲ್ಲಿ ಹೋಗಿ ಕೂತ್ಕೊಳ್ಳೋಣ ಅನಿಸೂಯೆ ಹಾ ಸರಿ ನಡಿ ಶಕುಂತಲೆ ಅಂತೂ ನಿನ್ನ ಅರಮನೆ ವೈಭವದ ಮಧ್ಯೆ ಈ ನಮ್ಮ ಕುಟೀರ ನೆನಪಾಯ್ತಲ್ಲ ಹಾಗೆಂದರೆ ಏನೇ ಅನಿಸೂಯೆ ನಾನು ಅರಮನೆಯಲ್ಲಿದ್ದರೂ ಒಂದೊಂದು ಸಲ ಈ ಆಶ್ರಮ ಈ ನದಿ ಈ ಜಿಂಕೆ ಆ ನವಿಲು ನಮ್ಮ ಕುಲಪತಿಗಳು ಎಲ್ಲಕ್ಕೂ ಹೆಚ್ಚಾಗಿ ನೀನು ಪ್ರಿಯಂವದೆ ಗೌತಮಿ ಅಜ್ಜಿ ಎಲ್ಲ ನೆನಪಿಗೆ ಬಂದುಬಿಟ್ರೆ ನಾನು ಅರಮನೆಯಲ್ಲಿ ನನ್ನ ಮನಸ್ಸು ಇಲ್ಲಿ ಗೊತ್ತಾ ಅಬ್ಬಬ್ಬಾ ಗೌತಮಿ ಅಜ್ಜಿಗೆ ಈಗ ಬಿಡವಾಯ್ತು ಅಂತ ಕಾಣುತ್ತೆ ಅಲ್ಲಿ ನೋಡಿ ನಾವೆಲ್ಲ ಇಲ್ಲಿ ಈ ನದಿ ದಡದಲ್ಲಿ ಕೂತಿರೋದನ್ನ ನೋಡಿ ಅವರು ಈ ಕಡೆಗೆ ಬರ್ತಿದ್ದಾರೆ ಗೌತಮಿ ಅಜ್ಜಿ ಬನ್ನಿ ಬನ್ನಿ ಗೌತಮಿ ಅಜ್ಜಿ ನೀವಿಬ್ರು ಚದುರೇರೆ ಗೆಳತಿ ಬಂದಿದ್ದಾಳೆ ಅನ್ನೋ ಸಂಭ್ರಮ ನಿಮ್ಮ ಮಕ್ಕಳನ್ನು ಸುಧಾರಿಸೋ ಕೆಲಸನ ನಿಮ್ಮ ಗಂಡಂದ್ರಿಗೆ ಒಪ್ಪಿಸಿ ಈ ನದಿ ತೀರದಲ್ಲಿ ಹಾಯ ಕೂತ್ಬಿಟ್ಟಿದ್ದೀನಿ ನನ್ನನ್ನು ಹೊಗಳಿ ಹೊಗಳಿ ಉಬ್ಬಿಸಿ ನಿಮ್ಮ ಕೆಲಸನೆಲ್ಲ ನನಗೆ ವಹಿಸಿ ರಾಣಿ ಜೊತೆ ಕೂತ್ಕೊಂಡು ಹರಟೆ ಶುರು ಮಾಡಿಬಿಟ್ಟಿದ್ದೀರಿ ಇನ್ನು ನಾನು ಈ ವಯಸ್ಸಿನಲ್ಲಿ ಹುಡುಗಿಯಾಗದೆ ಇಲ್ಲಿನ ಕೆಲಸ ಎಲ್ಲ ಹೇಗೆ ನಡಿಬೇಕು ಓ ನಾನು ಅನಸೂಯೆ ಸೇರಿ ಮುಪ್ಪನ್ನ ಯೌವನ ಮಾಡೋಕ್ಕೆ ಒಂದು ಔಷಧ ಕಂಡಿಡ್ದಾಗಾಯ್ತು ಆದರೆ ಅದು ನೀವು ಅಂದ್ಕೊಂಡಿರೋ ಔಷಧ ಅಲ್ಲ ಅಯ್ಯೋ ಅದು ಹೋಗ್ಲಿ ಶಕುಂತಲೆ ನಿಮ್ಗೆ ಗೊತ್ತಾ ನಿಮ್ಮನ್ನ ಅರಮನೆ ಕಳಿಸಿದ ಮೇಲೆ ಈ ಅಜ್ಜಿ ಎಷ್ಟು ಹಠ ಮಾಡಿದ್ರು ಅಂತ ಹಠ ಮಾಡಿದ್ರ ಯಾವ ವಿಚಾರಕ್ಕೆ ನನಗೆ ಪ್ರಿಯಂವದೆಗೆ ಮದುವೆ ಮಾಡಿಬಿಡ್ಬೇಕು ಅಂತ ಹೌದು ಒಂದೇ ಹಠ ಹಿಡಿದ್ಬಿಟ್ರು ಶಾರ್ಗ್ರವನ ಜೊತೆ ನನ್ನ ಮದುವೆ ಶಾರದ್ವತನ ಜೊತೆ ಈ ಅನಸೂಯ ಮದುವೆ ಮಾಡದೇ ಬಿಟ್ರು ಓ ಹೌದಾ ಅಜ್ಜಿ ಅಲ್ಲ ಇವರಿಬ್ಬರು ತಾಪಸ ತರುಣಿಯರಲ್ವೆ ಅವರ ದೃಷ್ಟಿ ಸಂಸಾರದ ಕಡೆಗೆ ಹೋಗೇ ಇರಲಿಲ್ವಲ್ಲ ಹೌದು ಮಗು ನೀವೆಲ್ಲ ಇನ್ನೂ ಚಿಕ್ಕವರು ನಿಮ್ಗೆ ವಿಚಾರ ಎಲ್ಲ ತಿಳಿಯೋಲ್ಲ ಈ ಹುಡುಗಿರೇನೋ ಬ್ರಹ್ಮಚರ್ಯ ಪಾಲಿಸ್ಕೊಂಡು ಬರೋ ಹುಡುಗಿರೇ ಆಗಿರಬಹುದು ಆದರೆ ಶಕುಂತಲೆ ನಿನಗೆ ಒದಗಿ ಬಂತಲ್ಲ ಅಂಥ ಸನ್ನಿವೇಶ ಆ ಮನೋಧರ್ಮ ಈ ಮಕ್ಕಳಿಗೂ ಒದಗಿ ಬಂದರೆ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ನನ್ನ ಚಿಕ್ಕ ವಯಸ್ಸಿನಲ್ಲಿ ಒಬ್ಬ ತರುಣಿಗೆ ಆದ ಅನುಭವ ನನಗೆ ಗೊತ್ತು ಅದನ್ನು ಹೇಳ್ತೀನಿ ಕೇಳಿ ಅದನ್ನು ಕೇಳಿದ ಮೇಲೆ ನಿಮ್ಮ ವಿಚಾರಕ್ಕೆ ನಾನು ಭಯಪಟ್ಟಿದ್ದು ಹಠ ಮಾಡಿದ್ದು ಸರಿ ಅಂತ ನೀವೇ ಒಪ್ಕೋತೀರಿ ಈಗಲೇ ಹೇಳಿ ಅಜ್ಜಿ ಮಕ್ಕಳ ನಮ್ಮ ಈ ಆಶ್ರಮದಂಥ ದೇವಂದ ಆಶ್ರಮ ಹತ್ತಿರದಲ್ಲೇ ಒಂದು ನದಿ ಆಶ್ರಮದಲ್ಲಿದ್ದ ಮಕ್ಕಳಲ್ಲಿ ಅವಳು ಒಬ್ಬಳು ಅವಳ ಹೆಸರು ಮಾಲಿನಿ ಓ ಈ ನದಿ ಹೆಸರೇ ಹಾ ಹೌದು ದಿನ ಕಳೆದ ಹಾಗೆ ಮಾಲಿನಿ ಮೈ ತುಂಬಿ ಬೆಳೆದ್ಲು ಆಶ್ರಮದಲ್ಲಿ ಅವಳ ಓರಿಗೆ ಬೇರೆ ಹೆಣ್ಣು ಮಕ್ಕಳೇ ಇರಲಿಲ್ಲ ಹೀಗಾಗಿ ಗಂಡು ಹುಡುಗರ ಜೊತೆನೆ ಹೆಚ್ಚಾಗಿ ಅವಳ ಒಡನಾಟ ಅವಳ ಜೊತೆಯಾಗಿ ಆಶ್ರಮದಲ್ಲಿ ಇಬ್ಬರು ಹುಡುಗರಿದ್ರು ಒಬ್ಬನ ಹೆಸರು ಭಾರದ್ವಾಜ 16-17 ವರ್ಷದ ಸುಂದರ ತರುಣ ಇನ್ನೊಬ್ಬ ಆ ಆಶ್ರಮದ ಕುಲಪತಿಗಳಾಗಿದ್ದ ಕಾಶ್ಯಪರಿಗೆ ದತ್ತವಾಗಿ ಬಂದಿದ್ದವನು ಅವನ ಹೆಸರು ದತ್ತ ಕಾಶ್ಯಪ ದತ್ತ ಕಾಶ್ಯಪ ಭಾರದ್ವಾಜನಿಗಿಂತ ಒಂದು ವರ್ಷ ಕಿರಿಯವ ಮಾಲಿನಿ ಈ ಹುಡುಗರೊಂದಿಗೆ
ಹುಡುಗನಂತೆ ತಾನು ಒಂದು ಹೆಣ್ಣು ಎಂಬುದನ್ನೇ ಮರೆತು ಬೆಳೆದನು. ಆ ತರುಣರು ಕೂಡ ಯಾವ ಸಂಕೋಚನು ಇಲ್ಲದೆ ಇವಳ ಜೊತೆ ಸರಳವಾಗಿ ಸಹಜವಾಗಿ ನಡ್ಕೋತಾ ಇದ್ರು. ಆಶ್ರಮದಲ್ಲಿ ಇಂಥ ನಡವಳಿಕೆ ಹೊಸದೇನೂ ಅಲ್ಲ. ಗಂಡು ಹೆಣ್ಣು ಒಂದನ್ನೊಂದು ಕುರಿತು ಇಲ್ಲದ ಹುಳ್ಳನ್ನು ಅನುಭವಿಸಬಾರದು ಎಂದೇ ಅಲ್ಲಿನ ಹಿರಿಯರ ಆಸೆ. ಆದ್ದರಿಂದ ನಿಸ್ಸಂಕೋಚ ಅನ್ನೋದು ಪ್ರಯತ್ನವಿಲ್ಲದೆ ಈ ಮೂವರಿಗೂ ಸಿದ್ಧಿಸಿತ್ತು. ಮಾಲಿನಿ ಈ ಹುಡುಗರ ಒಡನಾಟದಲ್ಲಿ ಒಳ್ಳೆಯ ಈಜುಗಾರ್ತಿಯಾದಳು. ಹೌದಾ? ಈಜೋದ್ರಲ್ಲಿ ಭಾರದ್ವಾಜ ಎಲ್ಲರಿಗಿಂತ ಮೇಲುಗೈ ಎನಿಸಿದ್ದ. ದತ್ತ ಕಾಶ್ಯಪ ಹೆಚ್ಚು ಕಡಿಮೆ ಅವನಷ್ಟೇ ಗಟ್ಟಿಗ. ಒಂದು ದಿನ, ಏ ಹುಡುಗಿ ಮಾಲಿನಿ ಬಾಯಲ್ಲಿ ಏನು? ಈಗ ದತ್ತ ಭಾರದ್ವಾಜ ಈ ಇಬ್ಬರ ಜೊತೆಯಲ್ಲೂ ನೀನು ಅಷ್ಟೊಂದು ಸಹಜವಾಗಿ ಓಡಾಡ್ತಿರ್ತೀಯಲ್ಲ, ನೀನು ಇವರಲ್ಲಿ ಯಾರನ್ನು ಮದುವೆ ಮಾಡ್ಕೊಳ್ತೀಯ? ಹೀಗಂತ ಕೇಳಿದ್ರು. ಮಾಲಿನಿಗಾದರೂ ಇದುವರೆಗೆ ಆ ಯೋಚನೆನೇ ಬಂದಿರಲಿಲ್ಲ. ಅವ್ರ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಹೊಳಿದೆ ನಾಚಿತ ಓಡ್ ಹೋಗ್ಬಿಟ್ಲು. ಪುನಃ ಆ ತರುಣರ ಜೊತೆ ಸೇರಿದಾಗ ಅವಳ ಮನಸ್ಸಿನಲ್ಲಿ ಮೊದಲು ಮೂಡಿ ಬಂದ ಪ್ರಶ್ನೆ ಇದೆ, ಇವರಿಬ್ಬರಲ್ಲಿ ಯಾರನ್ನ ಮದುವೆಯಾಗೋದು ಅಂತ. ಮನಸ್ಸು ಬೇರೆ ಯಾವ ಯೋಚನೆಗಳಿಗೂ ಆಸ್ಪದ ಕೊಡದೆ ಭಾರದ್ವಾಜನನ್ನೇ ಅಂತ ಹೇಳ್ತು. ಮುಂದೊಂದು ದಿವಸ ಆಶ್ರಮದ ಕುಲಪತಿ ಕಶ್ಯಪರು, ಬಹುಶಃ ಅವರು ಈ ಹುಡುಗರ ಒಡನಾಟಗಳನ್ನು ಗಮನಿಸಿದ್ದರು ಅಂತ ಕಾಣಿಸುತ್ತೆ, ಭಾರದ್ವಾಜನನ್ನು ಕರೆದು, ಭಾರದ್ವಾಜ, ನೀನು ದತ್ತನು ಆ ಬಾಲೆಯೊಂದಿಗೆ ಸಲುಗೆಯಿಂದ ಬೆಳೆದಿದ್ದೀರಿ. ಬಾಲೆ ಈಗ ಪ್ರೌಢೆಯಾಗಿದ್ದಾಳೆ. ನೀನು ಅವಳನ್ನು ಮದುವೆಯಾಗಿ ಸಂಸಾರದಲ್ಲಿ ನಿಲ್ಲುವುದು ಕ್ಷೇಮ. ಹೀಗಂತ ಹೇಳಿದ್ರು. ಭಾರದ್ವಾಜ ಒಳ್ಳೆ ಅನ್ಲಿಲ್ಲ. ಅದುವರೆಗೆ ಜೊತೆಯ ಹುಡುಗನಂತೆ ಕಂಡಿದ್ದ ಜೀವ ಅಂದು ಅವನ ಕಣ್ಣಿಗೆ ಒಂದು ಹೆಣ್ಣಾಗಿ ಕಂಡಿದ್ದಿರಬೇಕು. ಹುಡುಗಿ ಮಾತ್ರ ಇಬ್ಬರೂ ತರುಣರೊಂದಿಗೆ ಸಹಜವಾಗಿಯೇ ವರ್ತಿಸುತ್ತಿದ್ದಳು. ಆದರೆ ಅವಳಿಗೆ ತಿಳಿಯದಂತೆ ಅವಳ ಒಲವು ಭಾರದ್ವಾಜನ ಕಡೆಗೆ ಹೆಚ್ಚಾಗತೊಡಗಿತ್ತು. ಮಾಲಿನಿ, ಮಾಲಿನಿ, ಎಲ್ಲಿಗೆ ಹೊರಟೆ? ನದಿಗೆ ಹೋಗ್ತಿದ್ದೀನಿ, ಒಂದಷ್ಟು ಈಜಾಡ್ಕೊಂಡು ಬರೋಣ ಅಂತ. ಹೌದೇನೋ, ನಾನು ಅಲ್ಲಿಗೆ ಹೊರಟೆ, ಬಾ ಒಟ್ಟಿಗೆ ಹೋಗೋಣ. ಓಹ್, ನಡಿ ನಡಿ. ಮಾಲಿನಿ, ಏನು? ನಿನ್ನನ್ನು ಒಂದು ಪ್ರಶ್ನೆ ಕೇಳಲ? ಹ್ಞೂ, ಕೇಳು. ನಿನಗೆ ನನ್ನನ್ನು ಮದುವೆ ಆಗೋದಕ್ಕೆ ಇಷ್ಟನಾ? ಇಷ್ಟ. ನಿಜ ತಾನೇ? ನಿಜ ನಿಜ, ಖಂಡಿತವಾಗಿ ಒಪ್ಪಿಗೆ. ಮುಂದೆ ಇವರ ನಡವಳಿಕೆಯಲ್ಲಿ ಆದ ಸ್ವಲ್ಪವೇ ವ್ಯತ್ಯಾಸ ಅಂದರೆ, ಒಮ್ಮೊಮ್ಮೆ ಈ ಭಾರದ್ವಾಜ ಮಾಲಿನಿ ಇಬ್ಬರು ದತ್ತನಿಗಾಗಿ ಕಾಯದೆ ತಾವಿಬ್ಬರೇ ಎಲ್ಲಿಗಾದರೂ ಹೋಗುತ್ತಿದ್ದರು. ಬೆಳದಿಂಗಳಲ್ಲಿ ತಾವಿಬ್ಬರೇ ಜೊತೆಯಾಗಿ ಅಡ್ಡಾಡುತ್ತಿದ್ದರು. ಭಾರದ್ವಾಜ, ಬೆಳದಿಂಗಳು ಅಂದ್ರೆ ನಂಗೆ ತುಂಬಾ ಆಸೆ. ನಟ್ಟಿರುಳ ತಿಂಗಳ ಬೆಳಕಿನಲ್ಲಿ ವನವನ್ನೆಲ್ಲ ನೋಡಬೇಕು ಅಂತ ನನ್ನ ಮನಸ್ಸು ಬಯಸ್ತಾ ಇದೆ. ಈ ಲೋಕ ಸೂರ್ಯನ ಬೆಳಕಿನಲ್ಲಿ ಒಂದು ರೀತಿಯ ವಸ್ತ್ರವನ್ನುಟ್ಟಂತಿದ್ರೆ, ತಿಂಗಳ ಬೆಳಕಿನಲ್ಲಿ ಬೇರೊಂದು ರೀತಿಯ ವಸ್ತ್ರವನ್ನೇ ಉಟ್ಟಂತಿರುತ್ತೆ ಅಲ್ವಾ? ಹೌದು ಮಾಲಿನಿ, ಈ ತಿಂಗಳ ಬೆಳಕಿನಲ್ಲಿ ಏನೋ ಮಾಯೆ ಇದೆ, ಇದು ನಿಜ. ಹಾ ನೋಡು, ಹೊಳೆ ಸ್ವಲ್ಪ ಎಳೆದಿದೆ, ಬಾ ನದಿ ಮಧ್ಯದಲ್ಲಿರೋ
ಆ ಹಂಸದ ದಿಬ್ಬದ ಕಡೆ ಹೋಗೋಣ. ಸರಿ ಸರಿ ಹೋಗೋಣ ಬಾ. ಆ ದಿಬ್ಬದ ಮೇಲೆ ಕೂತು ತುಂಬ ಮಾತಾಡೋಣ. ಮಾಲಿನಿ ಇಲ್ಲಿ ಇಲ್ಲಿ ಬಾ, ನನ್ನ ಹತ್ರ ಕೂತ್ಕೋಬೋದಾ? ಕೂತ್ಕೋ. ಇದುವರೆಗೂ ನಾನು ಮಾಲಿನಿಯನ್ನ ಪ್ರಣಯ ಭಾವದಲ್ಲಿ ಕಂಡಿರಲಿಲ್ಲ, ಮುಟ್ಟಿರಲೂ ಇಲ್ಲ. ಆದರೆ ಇಂದು ಈಗ ಇಂದೇಕೆ ಹೀಗೆ ಹೊಳೆಯ ಪ್ರವಾಹ ದೊಡ್ಡ ಮರವನ್ನೇ ಕೊಚ್ಚಿಕೊಂಡು ಹೋಗೋ ಹಾಗೆ ಭಾರದ್ವಾಜನ ಪ್ರೇಮ ನನ್ನ ಸಂಕೋಚವನ್ನೆಲ್ಲ ಕೊಚ್ಚಿಕೊಂಡು ಹೋಗ್ತಿದೆಯಲ್ಲ ಮಾಲಿನಿ. ಮಾಲಿನಿ ಇನ್ನೂ ಹತ್ತಿರ ಬಾ, ಇಲ್ಲಿ ಇಲ್ಲಿ ಕೂತ್ಕೋ. ಹಾಗೆ ನಿನ್ನ ಕೈ ಕೊಡು. ಓ ಎಷ್ಟು ಮೃದುವಾಗಿದೆ. ವರ್ಷಾಕಾಲದ ಆರಂಭದಲ್ಲೇ ಮಳೆಯ ಆರ್ಭಟ ಹೇಗಿದೆ ನೋಡಿದ್ಯಾ? ಹ್ಮ್, ಹೌದು ಹೌದು, ನದಿ ನೋಡು ಹಾಗೆ ತುಂಬಿ ಹರಿತಾ ಇದೆ. ಗೊತ್ತಾ, ನೆನಪಿದೆ ತಾನೇ ನಿನಗೆ? ಏನು ನಮ್ಮ ಪಂಥ? ಪಂಥ ಅಂತ ಯಾಕೆ ಹೇಳ್ತೀವಿ, ಆಟ ಅದು, ಮೋಜಿನ ಆಟ. ದತ್ತ ಭಾರದ್ವಾಜ, ಏನದು, ಏನೋ ಮಾತಾಡ್ಕೊಳ್ತಾ ಇದ್ದೀರಿ ಗುಟ್ಟು ಗುಟ್ಟಾಗಿ. ಗುಟ್ಟು ಇಲ್ಲ, ಏನೂ ಇಲ್ಲ, ನಿನಗೂ ತಿಳಿದಿರೋಂಥದ್ದೇ ನಮ್ಮ ಪಂಥ. ಅಲ್ಲಲ್ಲಲ್ಲ, ಮೋಜಿನ ಆಟ. ಶ್ರಾವಣದ ತುಂಬು ಹೊಳೆಯಲ್ಲಿ ಈಜಿ ಎದುರುದಡ ಮುಟ್ಟಿ ಬರೋದು. ನಾಳೆನೇ ಹುಣ್ಣಿಮೆ. ಓಹ್, ಅದ ಬೇಡ ಭಾರದ್ವಾಜ, ನಂಗೆ ಯಾಕೋ ಈ ಪಂಥದ ಆಟ ಒಳ್ಳೇದಲ್ಲ ಅನಿಸ್ತಾ ಇದೆ. ಓ, ಮದುವೆ ಆಗದೇನೆ ಹೆಂಡಿರ ಅಂಜಿಕೆ ಆಗಲಿ. ಕಳೆದ ವರ್ಷ ತುಂಬಿದ ಹೊಳೆನ ನಾನು ಈಜಿ ದಾಟಿರ್ಲಿಲ್ವಾ? ಹಾಗೂ ಈಗೂ ನಾನೇನು ಮುದುಕ ಆಗಿಲ್ಲ. ಆದರೂ ಓ, ಇವತ್ತು ಹುಣ್ಣಿಮೆ, ಭಾರದ್ವಾಜ ದತ್ತರ ಈಜೋ ಪಂಥ ಅಲ್ವಾ ಇವತ್ತು? ಓ ಹೌದಲ್ಲ. ಅರೆ, ಆಗ್ಲೇ ನದಿ ತೀರದಲ್ಲಿ ಎಷ್ಟೊಂದು ಜನ ಸೇರಿದ್ದಾರೆ ಪಂಥ ನೋಡೋಕೆ. ಅಬ್ಬ, ತುಂಬಿದ ಹೊಳೆ, ನಡು ಹೊಳೆಯಂತೂ ನೀರ್ ಹರಿದಿದ್ರು ನಿಂತ ನೀರ್ ಹಾಗೆ ಭಾಸವಾಗ್ತಿದೆ. ದೇವ್ರೆ, ಭಾರದ್ವಾಜನಿಗೆ ದತ್ತನಿಗೆ ಯಾವ ಅಪಾಯವೂ ಆಗದಂತೆ ಕಾಪಾಡು ತಂದೆ. ಓ, ಇಬ್ರು ನೀರ್ ಹರಿದ್ರು, ನಡು ಹೊಳೆವರೆಗೂ ಇಬ್ರು ಜೊತೆಯಾಗಿ ಇದ್ದಾರೆ. ನೋಡು ನೋಡು ನೋಡು, ಭಾರದ್ವಾಜ ಸ್ವಲ್ಪ ಮುಂದಾದ. ಅಲ್ಲಿ ಭಾರದ್ವಾಜ ಏನು ಇಲ್ಲಿ ನೋಡು, ಈಗ ದತ್ತ ಮುಂದಾಗ್ತಿದ್ದಾರೆ ನೋಡಲ್ಲಿ, ತಿರುಗಿ ಭಾರದ್ವಾಜ ಮುಂದೆ. ಓಹೋ, ನೋಡು ಭಾರದ್ವಾಜನೇ ಮೊದಲು ದಡ ಮುಟ್ಟಿದ್ದು ನೋಡ್ದ್ಯಾ? ನಾನು ಹೇಳ್ದೆ ದತ್ತನ್ನು ದಡ ಮುಟ್ಟ. ದತ್ತ ದಡ ಮುಟ್ಟ, ಆದ್ರೆ ಇಬ್ರು ದಡದ ಮೇಲೆ ಸಾವಿರ ಹೆಜ್ಜೆ ನಡೆದು ಬಂದಾಯ್ತು. ಮತ್ತೆ ನೀರ್ ಹಾಡಿದ್ರಪ್ಪ? ಹೌದೌದು, ಇಬ್ರು ಇತ್ತಿದ್ದಾರೆ. ಸದ್ಯ ಇಬ್ರು ದಡ ಮುಟ್ಟು ಬಂದ್ರು, ಈಗಿಬ್ರು ಆ ಯೋಗ ಶೈಲಿದ ಬಂಡೆ ಎಡಕ್ ಬರ್ಬೇಕಾಗುತ್ತೆ. ದತ್ತ, ಭಾರದ್ವಾಜ, ಎಚ್ಚರಿಕೆ ಎಚ್ಚರಿಕೆ, ಬಂಡೆ ಮೇಲೆ ಹಾದು ಬರುವಾಗ ಎಚ್ಚರವಾಗಿರಿ. ಅರೆ, ಅದೇನದು, ನದಿಲಿ ಏನೋ ತೇಲ್ಕೊಂಡು ಬರ್ತಿದೆಯಲ್ಲ ಮೇಲಿನಿಂದ. ಅಯ್ಯೋ ಅಯ್ಯೋ, ದೊಡ್ಡ ಮರ ಭಾರದ್ವಾಜನ ಕಡೆಗೆ ರಭಸದಿಂದ ಬರ್ತಿದೆ. ಅಯ್ಯೋ, ದತ್ತ, ಭಾರದ್ವಾಜ, ಭಾರದ್ವಾಜ, ಮರ ಮೇಲೆ ಬರ್ತಾ ಇದೆ. ಅಯ್ಯೋ, ಆ ಮರ ಹೇಗೆ ನುಗ್ಗಿ ಬರ್ತಿದೆ? ಅಯ್ಯೋ, ಭಾರದ್ವಾಜನ ಮೇಲೆ ನುಗ್ಗಿತು. ಅಯ್ಯೋ ಅಯ್ಯೋ, ಭಾರದ್ವಾಜ ಕೊಂಬೆ ಕೆಳಗೆ ಸಿಕ್ಕಾಕೊಂಡ. ಅಯ್ಯೋ, ನೀರೊಳಗೆ ಹೋಗ್ಬಿಟ್ಟ. ಮೇಲ್ ಕಾಣ್ತಾನೆ ಇಲ್ವಲ್ಲ? ಹೌದಲ್ಲ. ಅಯ್ಯೋ,
ಪರವಾಗಿಲ್ಲ ಸದ್ಯ ಅಲ್ಲೋಡು ದತ್ತ ಭಾರದ್ವಾಜನ ಕಡೆಗೆ ದಾಟ್ ಕೈ ಹಾಕ್ತಾ ಬರ್ತಾ ಇದ್ದಾನೆ ಹೌದಲ್ಲ ದೇವ್ ದೊಡ್ಡವನು ಯಾರೋ ಕರ್ತ ಆಗೈತಲ್ಲ ಹಾ ಸ್ವಲ್ಪ ಇರಿ ಕುಟೀರದ ಆಚೆ ಕಡೆ ಹೋಗಿ ನೋಡ್ಕೊಂಡು ಬರ್ತೀನಿ ಎಲ್ಲಜ್ಜಿ ಎಲ್ಲಿ ಯಾರು ಕರೀಲಿಲ್ವಲ್ಲ ಹೌದು ಆದ್ರೆ ಅಜ್ಜಿಗೆ ಯಾಕೆ ಹಾಕಿ ಕೇಳಿಸ್ತು ಗೊತ್ತಿಲ್ವಲ್ಲ ಓ ಅಜ್ಜಿ ಬಂದ್ರು ಅಜ್ಜಿ ಮುಂದೇನಾಯ್ತು ಮುಂದೇನಾಯ್ತು ಅಂತ ಕೇಳಿದ್ರ ಹಾ ಹೇಳ್ತೀನಿ ಬಾಬಾ ಬಾಬಾ ಸ್ವಲ್ಪ ಮುಂದೆ ಹೋಗಿ ನೋಡೋಣ ಬಾ ಅಯ್ಯೋ ಏನು ಬೇಡ ಇಲ್ಲಿಂದಲೇ ಚೆನ್ನಾಗಿ ಕಾಣಿಸ್ತಾ ಇದೆ ಭಾರದ್ವಾಜ ಪ್ರಚಂಡ ಅವನಿಗೇನೂ ಆಗಿರೋಲ್ಲ ಅಲ್ಲಿ ನೋಡು ದತ್ತನ ಜೊತೆಯಲ್ಲಿ ಭಾರದ್ವಾಜ ಓ ಹೌದಾ ಈ ಕಡೆಯಿಂದ ಇಬ್ರು ಹುಡುಗರು ನೀರೊಳಗೆ ಧುಮುಕಿ ಯೋಗ ಶೈಲ ಮುಟ್ಟಿದ್ರಲ್ಲ ಹೌದು ಹೌದು ಇವರಿಬ್ರು ದತ್ತ ಎಲ್ಲ ಸೇರಿ ಭಾರದ್ವಾಜನನ್ನ ಈ ಕಡೆಗೆ ಕರ್ಕೊಂಡು ಬರ್ತಿದ್ದಾರೆ ಅಬ್ಬ ಸದ್ಯ ದೇವರು ಭಾರದ್ವಾಜನನ್ನ ಕಾಪಾಡ್ದ ಅಕ್ಕ ಭಾರದ್ವಾಜನನ್ನ ಜೀವದೊಂದಿಗೆ ತರೋ ಶಕ್ತಿ ದೇವರು ನನಗೆ ಕೊಡ್ಲಿಲ್ಲ ಈಗ ತಂದಿದ್ದೀನಿ ಅವನ ಕಳೆ ಬರವನ್ನ ಇಲ್ಲಿ ಇಲ್ಲಿ ಸ್ವಲ್ಪ ದಾರಿ ಬಿಡಿ ಸ್ವಲ್ಪ ದಾರಿ ಬಿಡಿ ಕುಲಪತಿಗಳು ಬರ್ತಿದ್ದಾರೆ ದಾರಿ ಬಿಡಿ ದಾರಿ ಬಿಡಿ ಅಯ್ಯೋ ಇದೆಂತಹ ಘೋರ ಜೀವನದ ಎಷ್ಟೋ ಅನುಭವಗಳನ್ನು ಪಡೆಯಬೇಕಾಗಿದ್ದ ಈ ದೇಹ ಎಷ್ಟು ಬೇಗ ಕಳಚಿ ಹೋಯಿತು ಅಯ್ಯೋ ಭಗವಂತ ಇದು ನಿನ್ನ ಲೀಲೆಯೇ ಅಯ್ಯೋ ಹಿಂದಿಗಾಯಿತು ಇನ್ನು ಮುಂದೆ ತುಂಬಿದ ಹೊಳೆಯಲ್ಲಿ ಈಜಾಟ ಕೂಡದು ಖಂಡಿತ ಕೂಡದು ಎಲ್ಲರಿಗೂ ತಿಳಿದಿರಲಿ ಗಂಡ ಹೆಂಡಿರಾಗಿರಲಿಲ್ಲ ದೇಹ ಸಂಬಂಧ ಬೆಳೆಸಿರಲಿಲ್ಲ ಆದರೂ ಗಂಡ ಹೆಂಡಿರ ಹಾಗೆ ಪವಿತ್ರವಾದ ಶುದ್ಧವಾದ ಪ್ರೇಮವಾಗಿತ್ತು ನಮ್ಮದು ನಾನು ನಿರ್ಭಾಗ್ಯಳಾದೆ ಒಬ್ಬಂಟಿಗಳಾದೆ ಅಳೋದಕ್ಕೂ ಆಗ ಹಾಗೆ ನನ್ನ ಉಸಿರು ಕಟ್ಟ ಹೋಗಿದೆ ಪಂಥ ಬೇಡ ಬೇಡ ಅಂತ ಭಾರದ್ವಾಜನಲ್ಲಿ ಅಂಗಲಾಚೆ ಬೇಡದೆ ಅವನು ಕೇಳಲೇ ಇಲ್ಲ ಬದಲಾಗಿ ಮಾಲಿನಿ ನಾಳೆ ಪಂಥ ನೀರಲ್ಲಿರುವಾಗ ನನ್ನ ದೃಷ್ಟಿಯಲ್ಲಿರುತ್ತೆ ಹೇಳು ಎಲ್ಲಿ ನಿನ್ನಲ್ಲೇ ಇರುತ್ತೆ ಗೊತ್ತಾ ಮಾಲಿನಿ ನೀನು ನನ್ನವಳಾಗಬೇಕು ಅನ್ನೋ ಆಸೆನೆ ನನಗೆ ಪಂಥದಲ್ಲಿ ಗೆಲ್ಲೋ ಶಕ್ತಿ ಕೊಡುತ್ತೆ ಗೊತ್ತಾ ಗೊತ್ತಾ ಮಾಲಿನಿ ನಾಳೆ ಪಂಥನ ಸಾಧಿಸಿದ್ರೆ ನಿನ್ನ ಸಾಧಿಸಿದೆ ಅಂತಾನೆ ಅರ್ಥ ಮೊದಲು ಹೊಳೆ ಆಮೇಲೆ ಹೆಣ್ಣು ಆಮೇಲೆ ಜೀವನ ಆಮೇಲೆ ತಪಸ್ಸು ಅವನ ಈ ಮಾತುಗಳು ಈಗಲೂ ನನ್ನ ಕಿವಿಯಲ್ಲಿ ಗುಯಿ ಕೊಡುತ್ತಿದೆ ಭಾರದ್ವಾಜ ಎದುರಿಗೆ ನಿಂತು ಹೇಳ್ತಿರೋ ಹಾಗಿದೆ ಇನ್ನೆಲ್ಲಿ ಭಾರದ್ವಾಜ ಎಲ್ಲ ಬರೀ ನೆನಪು ಅಷ್ಟೆ ನಾಲ್ಕು ಸಿದ್ಧಿಯನ್ನು ಬಯಸಿದ್ದ ನನ್ನ ಭಾರದ್ವಾಜ ಮೊದಲ ಸಿದ್ಧಿಯನ್ನೇ ಸಾಧಿಸದೆ ಹೊರಟು ಹೋದ ಹೊರಟೇ ಹೋದ ಅದು ಅದೇ ಹಂಸದ ದಿಬ್ಬ ನನ್ನ ಭಾರದ್ವಾಜನಿದ್ದಿದ್ರೆ ನಾನೂ ಅಲ್ಲಿಗೆ ಹೋಗಿರ್ತಿದ್ದೆ ಗಂಟೆಯನ್ನ ಕ್ಷಣದಂತೆ ಕಳಿತಿದ್ದೆ ಈಗ ಅವನೇ ಇಲ್ಲ
ಅವನ ನೆನಪು ಮಾತ್ರ. ಯೋ ದೈವವೇ, ಇದೆಂಥ ಬಾಳು! ಏಕೆ ಈ ಬಾಳು, ಏಕೆ ಈ ಬಾಳು? ನನಗೆ ಯಾಕೆ ಶಿಕ್ಷೆ, ನನಗೆ ಯಾಕೆ ಶಿಕ್ಷೆ? ಇಲ್ಲ ಇಲ್ಲ, ನದಿಗೆ ಬಿದ್ದಾದರೂ ಸಾಯುತ್ತೇನೆ. ಏನದು ಸದ್ದು? ಅಯ್ಯೋ, ಯಾರೋ ನೀರಿಗೆ ಬಿದ್ದ ಹಾಗಿದೆಯಲ್ಲ. ನಾನೇ ನದಿಯಲ್ಲಿ ಧುಮುಕಿ ನೋಡ್ತೇನೆ. ದತ್ತ, ದತ್ತ, ನನ್ನನ್ನು ತಡಕ್ಕೆ ತಂದಿದ್ದೇಕೆ? ನಾನು ಸಾಯಬೇಕು, ಅದಕ್ಕೆಂದೆ ನೀರಿಗೆ ಹಾರಿದ್ದೆ. ದಡಕ್ಕೆ ತಂದದ್ದು ಯಾಕೆ ಅಂತ ಕೇಳಿದೆಯಾ? ಉಳಿಸೋದಕ್ಕೋಸ್ಕರ. ತಿಳಿತಾ ಮಾಲಿನಿ, ನೀನು ನೀರಿಗೆ ಬಿದ್ದು ಸಾಯೋದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂದರೆ ನಿನಗೆ ಈಜು ಬರುತ್ತೆ ಅಲ್ವಾ? ನಿಜ ದತ್ತ, ಆದರೂ ಆದರೂ ಸಾಯಲೇಬೇಕು ಅಂತ ನಾನು ಮನಸ್ಸು ಮಾಡಿದ್ದೆ. ನೀನು ಯಾಕೆ ನನ್ನನ್ನು ಸಾಯೋದಕ್ಕೆ ಬಿಡಲಿಲ್ಲ? ಅದು ವಿಧಿಗೆ ಇಷ್ಟ ಇಲ್ಲ. ಇಷ್ಟ ಇದೆಯೋ ಇಲ್ವೋ, ನಾನಂತೂ ಈಗ ಬೇಡವೆನಿಸಿದ್ದ ಬಾಳನ್ನ ಬೇಕು ಅಂದುಕೊಂಡು ಮುಂದೆ ಬಾಳ್ಬೇಕಾಗಿದೆ. ನಮ್ಮ ಆಶ್ರಮದ ಬಕುಳ ವೃಕ್ಷ ಹೇಗೆ ಮೈದುಂಬಿ ಹೂ ಬಿಟ್ಟಿದೆ! ಆ ನವ ಮಲ್ಲಿಕಾಲತೆ ಆ ವೃಕ್ಷಕ್ಕೆ ಹಬ್ಬಿಕೊಂಡಿರುವುದಂತೂ ಮನೋಹರ ದೃಶ್ಯ. ಎಷ್ಟೇ ಆಗಲಿ, ಇದು ವಸಂತ ಮಾಸದ ಆಗಮನವಲ್ಲವೇ? ನನ್ನ ಮನಸ್ಸಿನಲ್ಲೂ ಏನೇನೋ ಆಸೆಗಳು, ಹತ್ತಿಕ್ಕಲಾಗದಂತಹ ಆಸೆಗಳು. ದತ್ತನನ್ನು ಕಾಣುವ ಹಂಬಲ, ಏಕೆ ಏಕೆ ನನಗೆ ಈ ಬಯಕೆ? ನಿಜ, ಭಾರದ್ವಾಜ ನನ್ನ ಪತಿಯಾಗಬೇಕಾಗಿತ್ತು, ಅವನಿಲ್ಲ, ಅದು ತಪ್ಪಿತು. ಈಗ ಈಗ ದತ್ತ ಏಕೆ ನನ್ನ ಪತಿಯಾಗಬಾರದು, ಏಕಾಗಬಾರದು? ಹಾ, ಆಗಬಹುದು, ಆಗಬೇಕು, ಆಗಲೇಬೇಕು. ಆ ಮರದ ಕೆಳಗೆ ಕುಳಿತಿದ್ದಾನಲ್ಲ ದತ್ತ. ಹಾ ದತ್ತ, ದತ್ತ! ಏನಕ್ಕ? ದತ್ತ, ನಾನು ಲಜ್ಜೆಗೆಟ್ಟವಳೆಂದು ನೀನು ಭಾವಿಸುವೆಯೋ ಏನೋ, ಆದರೂ ಚಿಂತೆ ಇಲ್ಲ, ನಾನು ಹೇಳುವುದನ್ನು ಕೇಳು. ನೀನು ನೀನು ನನ್ನನ್ನು ಮದುವೆಯಾಗಬೇಕು. ಅಕ್ಕ, ಇದೇನಕ್ಕ ನಿನ್ನ ಅಸಂಬದ್ಧ ಬಯಕೆ? ಇನ್ನೆಂದೂ ಈ ಪ್ರಸ್ತಾಪ ಮಾಡಬೇಡ. ಭಾರದ್ವಾಜನಿಗೆ ಬದಲಾಗಿ ನಿನಗೇ ಕುಲಪತಿಗಳು ಆಜ್ಞೆ ಮಾಡಿದ್ದರೆ? ಈಗೇಕೆ ಆ ವಿಚಾರ? ಭಾರದ್ವಾಜ ನನ್ನ ಅಣ್ಣ, ಅವನ ಜೊತೆ ಮದುವೆಯಾಗಬೇಕಿದ್ದ ನೀನು ನನಗೀಗ ಅತ್ತಿಗೆ. ಅತ್ತಿಗೆಯನ್ನು ಪತ್ನಿ ಎಂದು ಭಾವಿಸಲಾರೆ. ಆ ಹೊತ್ತು ನನಗೆ ಮದುವೆ ಬೇಡ, ಬ್ರಹ್ಮಚರ್ಯೆಯಿಂದ ಸಿದ್ಧಿ ಪಡೆಯಬೇಕು ಅಂತ ಹೇಳಿದ ವಿಧಿ, ಇವತ್ತು ನಿನಗೆ ಸಂಸಾರ ಬೇಡ ಅಂತ ಹೇಳಿದೆ. ಅದರಂತೆ ನಡೆಯುವುದೇ ಒಳ್ಳೆಯದು. ಹಾಗಾದರೆ ಹಾಗಾದರೆ ಈ ಆಸೆ ಇದನ್ನು ವಿಧಿ ಕೊಡಲಿಲ್ವೇ? ಆಸೆ ಹಾವಿದ್ದ ಹಾಗೆ ಅಂತ ಕುಲಪತಿಗಳು ಹೇಳದನ್ನ ನೀನು ಕೇಳಿದ್ದಿ. ಹಾವು ಸುಳಿಯುವ ಗುಡಿಸಲೆ ಈ ಮೈಯಿ ಅಂತ ತಿಳಿದು ಜೀವ ಎಚ್ಚರದಿಂದಿರಬೇಕು. ಮದುವೆ ಇಲ್ಲದಿದ್ರೆ ಬೇಡ, ಜೊತೆಯಾಗಿರೋಣ. ಮದುವೆಯೇ ಕೂಡದೆನ್ನುವ ಬ್ರಹ್ಮಚರ್ಯಕ್ಕೆ ನೀನು ತೋರುತ್ತಿರುವ ಈ ದಾರಿ ಒಂದು ದಾರಿ. ಏನಕ್ಕ? ಅಕ್ಕ, 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 ನಿನ್ನಕ್ಕನಿಗೆ ಬೆಂಕಿ ಇಡು. ನನಗಂತೂ ಬದುಕೆ ಕಷ್ಟವಾಗಿದೆ. ದತ್ತ, ಒಂದೇ ಒಂದು ಸಲ, ಒಂದೇ ಒಂದು ಸಲ ನನ್ನನ್ನು ತೆಗೆದುಕೋ, ನಿನ್ನನ್ನು ಕೊಡು. ಅದು ಆಗದಿದ್ದರೆ ನಾನು ಪುನಃ
ಹೊಳೆಯಲ್ಲಿ ಮುಳುಗಿ ಸಾಯುತ್ತೇನೆ. ಅದು ಕೂಡವೆಂದು ವಿಧಿ ಈಗಾಗಲೇ ನಿನಗೆ ತೋರಿಸಿದೆ. ಇಷ್ಟಾಗಿ ನಿನಗೆ ಈಜಲು ಬರುತ್ತದೆಯಲ್ಲವೇ? ಕಷ್ಟವೋ ಸುಖವೋ ನಾನು ಹೇಗೋ ಸಾಯುತ್ತಿದ್ದೆ, ನೀನ್ ಯಾಕೆ ನನ್ನನ್ನು ಉಳಿಸಿದೆ? ಹೀಗೆ ಗೋಳಾಡಿಸ್ಬೇಕು ಅಂತಾನೆ ಉಳಿಸಿದ್ಯಾ? ನಾನು ಸತ್ತು ಬದುಕುತ್ತಿದ್ದೆ, ನೀನು ನನ್ನನ್ನು ಉಳಿಸಿ ಕೊಂದೆ. ಅಕ್ಕ, ಅಳಿಯುವುದು ನಿನ್ನ ಕೈಯಲ್ಲಿಲ್ಲ, ಉಳಿಸಿರುವುದು ನನ್ನ ಶಕ್ತಿ ಅಲ್ಲ, ಅದನ್ನು ನಡೆಸುವ ಶಕ್ತಿ ಬೇರೆ ಒಂದಿದೆ, ಅದನ್ನು ಮರೆಯಬೇಡ. ದತ್ತ ಅಕ್ಕ, ನೀನು ತಿಳಿಯದವಳೇನಲ್ಲ, ನೀನು ಅನುಗ್ರಹಿಸಿದರೆ ಮಾತ್ರ ನಾನು ಮುಂದೆ ಕಾಣುತ್ತೇನೆ. ಹಠ ಮಾಡಿದೆಯೋ, ನಾನು ಕೆಟ್ಟೆ, ನನ್ನ ಅಧಃಪತನ ಕಟ್ಟಿಟ್ಟಂತೆ. ನನ್ನ ಮೇಲೆ ಅನುಗ್ರಹ ಮಾಡು ಅಕ್ಕ, ನನ್ನನ್ನು ಕಾಪಾಡು. ದತ್ತ, ನಿನ್ನ ಈ ಅಂಗಲಾಚಿಕೆಯ ದೈನ್ಯದ ಎಳೆ ನನ್ನ ದೃಷ್ಟಿಯ ತೆರೆಯನ್ನು ಸರಿಸಿತು. ನಿಜ ದತ್ತ, ನಿಜ, ನಿನ್ನ ಮಾತೇ ಸರಿ, ನಾನು ಹೊರಡುತ್ತೇನೆ. ಅಕ್ಕ ಅಕ್ಕ, ನಾನು ಧನ್ಯನಾದೆ, ನಾನು ಧನ್ಯನಾದೆ. ಮಕ್ಕಳೇ, ಹಿರಿಯರ ಅನುಗ್ರಹ, ದತ್ತನ ತಪಸ್ಸಿನ ಮಹಿಮೆ, ಇವು ಮಾಲಿನಿಯನ್ನ ಆಸೆಯ ಸುಳಿಗೆ ಮತ್ತೆ ಸಿಲುಕದ ಹಾಗೆ ಕಾದವು. ದತ್ತನ ತಪಸ್ಸು ನಿರ್ವಿಘ್ನವಾಗಿ ಸಾಗಿತು. ಅವನ ಧೃತಿಯಿಂದ ಇಬ್ಬರೂ ಧರ್ಮದಲ್ಲಿ ನಿಂತರು. ನೋಡಿ ಮಕ್ಕಳೇ, ಎಲ್ಲರೂ ಮಾಲಿನಿಯಂತಲ್ಲ. ಇದಕ್ಕೋಸ್ಕರವೇ ನಾನು ನಿಮಗೆ ಈ ಕಥೆ ಹೇಳಿದ್ದು. ಹುಡುಗಿಯರಿಗೆ ಮದುವೆಯ ವಯಸ್ಸು ಮೀರುವ ಮುನ್ನವೇ ಮದುವೆ ಆಗಬೇಕು ಅಂತ ತಿಳಿದೆ. ಅಜ್ಜಿ, ಇಷ್ಟೆಲ್ಲ ವಿವರಗಳು ನಿಮ್ಗೆ ತಿಳಿದಿದ್ದು ಹೇಗೆ? ಅಜ್ಜಿ ಅನುಮತಿ ಕೊಟ್ರೆ ಅವ್ರಿಗೆ ಹೇಗೆ ತಿಳಿತು ಅನ್ನೋದನ್ನ ನಾನು ಹೇಳ್ತೇನೆ. ಹೇಳು ತಾಯಿ. ಹೇಳ್ತೇನೆ ಕೇಳಿ. ಮಾಲಿನಿ ಬೇರೆ ಯಾರೂ ಅಲ್ಲ, ಗೌತಮಿ ಅಜ್ಜಿನೇ. ನಮ್ಮ ಕುಲಪತಿಗಳೇ ದತ್ತ. ಹೌದಾ? ಆಗ್ಲೇ ಅಜ್ಜಿ ಯಾರೋ ಕೂಗ್ದಾಗಾಯ್ತು ಅಂತ ಎದ್ದು ಹೋದ್ರಲ್ಲ, ಅವ್ರು ಹಿಂತಿರುಗಿ ಬಂದಾಗ ಕಣ್ಣು ಹೊಸ್ಕೊಂಡು ಬಂದ ಹಾಗೆ ಕಾಣಿಸ್ತು, ಯಾಕಿರ್ಬೋದು ಅಂತ ಅನ್ಕೊಂಡೆ. ಓ, ಈಗ ಅರ್ಥ ಆಯ್ತು. ತಾರುಣ್ಯದಲ್ಲಿ ಆ ದತ್ತನಲ್ಲದೆ ಇದ್ದಿದ್ರೆ ನಮ್ಮ ತಂದೆ ಕುಲಪತಿಗಳು ಈಗ ಹೀಗಿರೋದಕ್ಕೆ ಸಾಧ್ಯ ಆಗ್ತಿತ್ತೆ? ಹೊತ್ತುಕೊಂಡು ಹೋಗೋ ಹೊಳೆಯಂಥ ಆಸೆಯನ್ನ ದಿಟ್ಟವಾಗಿ ಈಜಬಲ್ಲವರು ನಮ್ಮ ಕುಲಪತಿಗಳು. ಕೋಟಿಯಲ್ಲಿ ಒಬ್ಬರು ನಮ್ಮ ತಂದೆಗೆ ಸಮನಾದಾರೋ ಏನೋ. ಅಜ್ಜಿ ವಯಸ್ಸಿನಲ್ಲಿ ಕಿರಿಯರಾದರೂ ಕುಲಪತಿಗಳು ಇವರನ್ನ ಹಿರಿಯರಂತೆಯೇ ಕಾಣ್ತಾರೆ. ಇದು ಯಾಕೆ ಅನ್ನೋದು ಈಗ ನನ್ನ ಬುದ್ಧಿಗೆ ಅರಿವಾಯಿತು. ಇಳಿದ ಹೊಳೆಯನ್ನು ದಾಟುವುದು ಸುಲಭ, ತುಂಬು ಹೊಳೆಯನ್ನು ದಾಟುವುದು ಕಷ್ಟ. ಆರ್ಯ ಗೌತಮಿ ತುಂಬು ಹೊಳೆಯನ್ನು ದಾಟಿ ಸುರಕ್ಷಿತವಾಗಿ ದಡ ಮುಟ್ಟಿದವರು ಅಂತ ಕುಲಪತಿಗಳು ಆಗಾಗ ಹೇಳ್ತಾನೆ ಇರ್ತಾರೆ. ಹೌದು ಹೌದು, ನಾನು ಕೇಳಿದ್ದೀನಿ. ಓಹ್, ಕತೆ ಹೇಳ್ತಾ ಹೇಳ್ತಾ ಎಷ್ಟು ಹೊತ್ತಾಗಿ ಹೋಯ್ತು ತಾಯಂದ್ರ. ಇನ್ನಾದರೂ ಹೋಗಿ ಮಲಗೋ ಯೋಚನೆ ಮಾಡಿ. ನಾನು ನನ್ನ ಕುಟೀರಕ್ಕೆ ಹೋಗ್ತೀನಿ. ಸರಿ. ಗೌತಮಿ ಹೇಳಿದ ಕಥೆ ನಾಟಕ ಕೇಳಿದಿರಿ. ಮೂಲ ಕಥೆ ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಬಾನುಲಿ ರೂಪ SN ರತ್ನಮ್ಮ. ಭಾಗವಹಿಸಿದ ಕಲಾವಿದರು ಗಾಯತ್ರಿ ಪ್ರಭಾಕರ್, ಚಂಪಕ ಮಾಲಿನಿ, ಅನುರಾಧ BR, ಜಿ ಸುಗಂಧಿ, ಡಾಕ್ಟರ್ ಅರ್ಚನಾ ಪರಂಜ್ಯೋತಿ ಕುಮಾರ್, HV ಪ್ರಕಾಶ್, ಅಶ್ವಥ ನಾರಾಯಣ ಜಾಧವ್, GT ರವಿ ಹಾಗೂ ಸುಚೇಂದ್ರ ಪ್ರಸಾದ್. ನಿರ್ಮಾಣ ರಮಾ ಎಸ್ ಹಿರೇಮಠ್, ಸಂಕಲನ ರಘುಪತಿ ಹೆಗಡೆ. ಗೌತಮಿ ಹೇಳಿದ ಕಥೆ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂದಿತು.